ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ಹರ ಶಾಂತರೊಡನಾಡು ಕರುಣವಿರಲಿ ಜೀವರೊಳು ನೀತಿವಿದನಾಗು ಪೊರೆಪೋರ್ದಿದರನೆಂದು ಬೆಸಸುವ ನಿಂದಿಸಿ ನುಡಿಯದಿರಾರನೂ ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜೈಸೆಂದು ಕೈವಿಡಿದನುಗ್ರಹಿಸುವ ಗಲಸು ಪುಷಿಯದಿರಡದರು ಬಂದು ಕವಿಯ ಲಂಜದಿರು ಸಂಪದಳು ತವ ತತ್ವ ತತ್ವಸಂಗತಿಯನ್ನು ವಿವರಿಸಿ ನೋಡೆಂದು ತಿಳುಪುವ ಬಳಸದಿರ ದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೇಕು ಭಾವನೆ ಒಡಗೂಡು ತಿಳಿದು ಸಮಯ ನಿಷ್ಠೇ ಗಲಿವೇದ ವಿಧ ಭಕ್ತಿಗಳ ನಗಲದಿರೆಂದ ಸುರುವ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಮನಸಂದರಿ ಮಾರರ್ದನ ಶಂಭುಲಿಂಗವನೊಲಿದು ಗಂಭೀರ ಸುಖದೊಳಗ ಇರುಪುವ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಗುರುವಿನ ಒಂದು ಮಹಿಮೆಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರ ಗುರು ಅದಾನಂಥೇಳಿ ಜೀವನ ನಡೆದೈತಿ ಕತ್ತಲದೊಳಗೆ ಹೋಗುವಾಗ ಕೈಯೊಳಗ ಒಂದು ಕಂದೀಲನ್ನು ಹಿಡ್ಕೊಂಡು ಹೊಂಟ್ರ ಎಷ್ಟು ಧೈರ್ಯ ಇರ್ತೈತಿ ಮತ್ತು ಯಾವ ಬೆಳಕಿನ ಸಹಾಯ ಇರಲಾರ್ದ ಕತ್ತಲದೊಳಗನ ಹೊಂಟ್ರ ಎಂಥ ಇರ್ತೈತಿ ಕತ್ತಲದೊಳಗೆ ಹೋಗುವಾಗ ಧೈರ್ಯವನ್ನು ಹೆಂಗೆ ಆ ಕಂದೀಲು ತುಂಬಿತು ಹಂಗೆ ಈ ಸಂಸಾರ ಅನ್ನುವಂತಹ ಕತ್ತಲದೊಳಗೆ ಹೋಗುವಾಗ ನಮ್ಮ ಕೈ ಒಳಗೆ ಒಂದು ವೇಳೆ ಆ ಗುರು ಅನ್ನುವಂತಹ ಕಂದೀಲು ಇತ್ತಪ್ಪ ಅಂದ್ರೆ ಧೈರ್ಯ ಇರ್ತೈತಿ ಜೀವನದೊಳಗೆ ಧೈರ್ಯವನ್ನು ತುಂಬುವ ಕೆಲಸ ಧೈರ್ಯನ ನಮ್ಮನ್ನು ಏನು ಮಾಡ್ತೈತಿಪ ಅಂದ್ರೆ ಮುಂದೆ ಕರ್ಕೊಂಡು ಹೋಗತೈತಿ ಅಧೈರ್ಯ ನಮ್ಮನ್ನು ಕೆಳಗೆ ದೂಡ್ತೈತಿ ನೀನು ಮನುಷ್ಯನಲ್ಲಪ್ಪ ದೇವರು ನೀನು ಸಾಮಾನ್ಯನಲ್ಲಪ್ಪ ಅಸಾಮಾನ್ಯ ನೀನು ಅಶಕ್ತನ ಅಲ್ಲಪ್ಪ ಶಕ್ತಿವಂತನು ನೀನು ಕೇವಲ ಈ ಶರೀರ ಅಲ್ಲಪ್ಪ ಇಡೀ ಜಗತ್ತನ ನೀನು ನೀನು ಕೆಟ್ಟಗಳನ್ನು ಗುಣಗಳನ್ನು ಬಿಡಪ್ಪ ಒಳ್ಳೆ ಮನುಷ್ಯನಾಗು ಯಾರನ್ನು ನಿಂದ ಮಾಡೋಕ್ಕೆ ಹೋಗ್ಬೇಡಪ್ಪ ಎಲ್ಲರೊಳಗನು ಸಹಿತ ಪರಮಾತ್ಮನನ್ನು ಕಾಣು ಈ ಭವಬಂಧನವನ್ನು ಬಿಡಿಸ್ಕೋರಪ್ಪ ನೀನು ದುಃಖಮಯನಲ್ಲ ಆನಂದ ಸಾಗರನು ನೀನ ಶಂಭುಲಿಂಗನ ಪ್ರತಿರೂಪನಪ್ಪ ಅಂತ ಹೇಳಿ ನಮಗ ತಿಳಿಸ ಆ ಸದ್ಗುರುನಾಥ ಪರೋಪರಿನೆ ಬೋಧ ಕರುಣಿ ಆಜ ಕೃತ ಕೃತ್ಯ ಸಿದ್ಧರಾಯ ಭವಪುರಿ ಬುಡತಾ ಧಾವತ ಏನಿ ತಾರಿಯಲೆ ಮಜದರುಣಿ ಹಾತ ತ್ಯಾಗುರು ಸಿದ್ಧಾರೂಢ ಚರಣಿ ಪ್ರೇಮೇ ಜೋಡಿ ನಮೀ ದೋಣಿ ಹಾತ ಅಂಥೇಳಿ ಕಲಾವತಿ ಆಯಿಯವರು ಎಷ್ಟು ಚಂದ ಹೇಳಿದ್ರಂತ ಭವ ಅನ್ನುವ ನದಿ ಒಳಗ ಕೊಚ್ಚಿ ಹೊಂಟಿದ್ದೆ ಸದ್ಗುರುನಾಥ ಓಡಿ ಬಂದ ನನ್ನನ್ನು ಕೈ ಹಿಡಿದ ಮ್ಯಾಲೆ ಎತ್ತಿದೆ ಕೈ ಹಿಡಿದು ಎತ್ತಿ ನನ್ನನ್ನು ಅಷ್ಟಕ್ಕೆ ಬಿಡಲಿಲ್ಲ ಹೆಜ್ಜೆ ಹೆಜ್ಜೆಗನು ಉಪದೇಶವನ್ನು ಮಾಡಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿದೀಪಾ ಸದ್ಗುರುನಾಥ ನಿನ್ನ ದಿವ್ಯ ಚರಣಗಳಿಗೆ ನನ್ನ ಅಖಂಡ ನಮಸ್ಕಾರಗಳು ಅಂಥೇಳಿ ಸಿದ್ಧಾರುಢ ತನ್ನ ಗುರುವಿಗೆ ಎಷ್ಟೊಂದು ನಮ್ರಳಾದಳು ಆ ತಾಯಿ ಕಲಾವತಿ ಅಂತ ಗುರು ಇಲ್ಲ ಅಂದರೆ ಜಗತ್ತು ಇಲ್ಲ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಒಂದೇ ಮಾತು ಹೇಳಿದಾರ ಏನಂತಂದ್ರೆ ಭೀವನ ಕೂಸ್ ಮಿತುಜಾ ಪಾಟೀಸಿ ಆಹೆ ಅಂತ ಭಾಳ ಚಂದ ಹೇಳಿಬಿಟ್ರು ಹೆದರು ನಾ ಯಾವಾಗಲೂ ನಿನ್ನ ಬೆನ್ನ ಅದನಿ ನಿನ್ನ ಹಿಂದೆ ನಾ ಅದೇನಿ ಅಂತ ಧೈರ್ಯವನ್ನು ತುಂಬಿದರು ಅವ್ರ ಶರೀರ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರಬಹುದು ಆದರೆ ಅವರು ಹೇಳಿದಂಥ ಆ ಮಾತು ಅವರು ಕೊಟ್ಟಂಥ ಒಂದು ವಚನ ಅವರು ನೀಡಿದಂಥ ಒಂದು ಅಭಯ ಇವತ್ತು ನಮ್ಮನ್ನೆಲ್ಲ ಧೈರ್ಯದ ತುಂಬಾಕತ್ತೈತಿ ಸಿದ್ಧಾರುಢಪ್ಪುಗಳು ದೇಹವನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿಬೋದು ಆದ್ರೂ ಸಹಿತ ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಎಷ್ಟವ್ರ ಮೇಲೆ ಒಂದು ಅಂತಃಕರಣ ನಮಗೆಲ್ಲರಿಗೂ ಅಂತ ಅವರು ದೇಹವನ್ನು ಬಿಡುವಾಗ ಭಕ್ತರು ಬಂದ ಅಳತಾರ ನಮ್ಮನ್ನು ಬಿಟ್ಟು ಹೋಗಬೇಡ ಎಪ್ಪ ನೀ ಇಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಗುರುನಾಥ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳಿ ಅಳ್ತಿರ್ತಾರ ಗುರುನಾಥ ಯಾರೋಡ್ರು ಎಜ್ಜಾ ನನ್ನ ಬಿಟ್ಟು ಹೋಗಬೇಡ ನೀ ಹೋದಿ ಅಂದರೆ நான் ஹெங்க் பதுக்கோது அந்தேக்காரருநாத் சித்தார்ட் காலிக்கு சித்தார்ட்ரு பிரீத்தியந்த குருநாத் கை ஹிட் மலெசி குருநாத் தலைமேல் கையாடசி ஹேக்கத்தர குருநாத் நான் எல்லோல்லோ நான் பந்தே இல்லை அந்தமேல ஒங்கோ ನಿನ್ನೊಳಗನ ಆದನಿ ಹೆದರ್ಬೇಡ ಅಂಥೇಳಿ ಹೆಂಗೆ ಧೈರ್ಯವನ್ನು ತುಂಬಿದರು ಅಂತ ಸಿದ್ಧಾರ್ಡ್ರು ಒಂದು ವೇಳೆ ಸಿದ್ಧಾರ್ಡ್ರು ಹುಟ್ಟಿ ಬರಲಿಲ್ಲ ಅಂದರೆ ನಮ್ಮದೆಲ್ಲ ಏನು ಪರಿಸ್ಥಿತಿ ಆಗ್ತಿತ್ತು ಹೇಳಿ ಒಮ್ಮೆ ಚಿಂತೆ ಆವಾಗಿನ ಕಾಲುಗಳೊಳಗೆ ಹುಟ್ಟಿದ್ರೆ ಮುಗಿದು ಹೊಕ್ಕಿ ಅಂತ ಒಮ್ಮೆ ಅನಿಸ್ತೈತಿ ಆದರೆ ಪ್ರಾರಬ್ಧ ಅನ್ನೋದು ಐತಲ್ಲ ಈ ಪ್ರಾರಬ್ಧ ಏನು ಮಾಡಬೇಕು ಭೋಗಿಸಬೇಕು ಇದನ್ನು ಭೋಗಿಸ್ಲಾರ್ದ ಗತಿ ಇಲ್ಲ ಹೆದರ್ಬೇಡ್ರಪ್ಪ ನಾ ಯಾವಾಗೂ ಇಲ್ಲೇ ಇರ್ತೀನಿ ಯಾರು ನನ್ನ ಸಮಾಧಿಗೆ ನಡ್ಕೊಳ್ತಾರ ನಾ ಹೇಳಿದಂಥ ತತ್ವಗಳನ್ನು ಚಿಂತನೆ ಮಾಡ್ತಾರ ಯಾರು ಸರ್ವತ್ರದಲ್ಲಿಯೂ ನನ್ನನ್ನು ಕಾಣ್ತಾನ ಅವರೊಳಗ ನಾ ಯಾವಾಗೂ ಇರ್ತಾನಂತ ಹೇಳಿಕಾರ ಸಿದ್ಧಾರುಡ್ರು ಹೇಳಿದರು ಅದಕ್ಕೆ ಗುರು ಬೇಕು ಗುರುನಾಥಾರುಡ್ರು ಮಾತಾಡಲಿಲ್ಲ ಮೂವತ್ತ್ಮೂರು ವರ್ಷ ಮೌನ ಆದರು ಆದ್ರೂ ಸಹಿತ ಯಾವ ಶಿಷ್ಯ ಕಷ್ಟದೊಳಗೆ ನಾನು ಅವರಿಗೆ ಗೊತ್ತಾಗ್ತಿತ್ತು ತಮಗೆ ಎಷ್ಟು ಕಷ್ಟವನ್ನು ಕೊಟ್ಟರು ಸಹಿತ ಗುರುನಾಥಾರರು ಮತ್ತು ಭಕ್ತರ ಮೇಲೆ ಕರುಣಾದೃಷ್ಟಿಯನ್ನು ಹರಿಸಿದರು ಇವತ್ತಿನ ಮಠಾನು ಸಹಿತ ಗುರುನಾಥರಡ್ರ ಗದ್ದಿಗೆ ಮುಂದೆ ನಿಂತು ಸದ್ಗುರುನಾಥ ನಿನ್ನ ಕೃಪಾ ನನ್ನ ಮೇಲೆ ಆಗಲಿಪ್ಪ ಅಂದರೆ ನಿಶ್ಚಿತವಾಗಿಯೂ ಸಹಿತ ನಮ್ಮೆಲ್ಲರಿಗೂ ಸಹಿತ ಕೃಪಾ ಆಗತೈತಿ ಅದಕ್ಕೆ ಗುರು ಬೇಕು ಗಜದಂಡ ಮಹಾಸ್ವಾಮಿಗಳ ಸೇವೆಯನ್ನು ಹೆಂಗೆ ಮಾಡಿದರು ಸಿದ್ಧಾರುರು ಕುದುರಲಿ ಅದ್ದಿ ಬಳೆದ್ರು ಹನ್ನೆರಡು ವರ್ಷ ಗಜದಂಡ ಮಹಾಸ್ವಾಮಿಗಳು ಒಂದು ಮಾತು ಸಹಿತ ಮಾತಾಡಲಿಲ್ಲ ಆದ್ರೂ ಸಹಿತ ಅವರ ಸೇವೆಯನ್ನು ಅಖಂಡವಾಗಿ ಮಾಡಿ ಜಗತ್ತಿಗಿನ ಪ್ರಸಿದ್ಧಿಯನ್ನು ಹೊಂದಿದರು ಇವತ್ತು ವಿವೇಕಾನಂದರ ಕೀರ್ತಿ ಜಗತ್ತಿನೊಳಗನ ಅಂದ್ರೆ ಅದಕ್ಕೆ ಅವರ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರನ ಕಾರಣ ರಾಮಕೃಷ್ಣ ಪರಮಹಂಸರು ಹೆಜ್ಜೆ ಹೆಜ್ಜೆಗನೂ ಸಹಿತ ವಿವೇಕಾನಂದರಲ್ಲಿ ಇದ್ದಂತಹ ಸಂಶಯಗಳನ್ನು ದೂರು ಮಾಡಿದರು ವಿವೇಕಾನಂದರು ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ಸಮರ್ಪಕವಾದಂಥ ಉತ್ತರವನ್ನು ನೀಡಿದರು ಸತ್ಯದ ಅರಿವನ್ನ ವಿವೇಕಾನಂದರಿಗೆ ಮೂಡಿಸಿದರು ಇವತ್ತ ಸಂತ ಶಿಶುನಾಳ ಶರೀಫರು ಮುಸಲ್ಮಾನರು ಅನ್ನೋದನ್ನು ಮರೆತು ನಾನು ಬ್ರಾಹ್ಮಣ ಅನ್ನೋದನ್ನು ಮರೆತು ಕೇವಲ ಆತ್ಮನ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಅವನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಅವರಲ್ಲಿ ತಮ್ಮ ಜ್ಞಾನವನ್ನು ತುಂಬಿದರು ಇವತ್ತ ಶಿಶುನಾಳ ಶರೀಫರ ಕೀರ್ತಿ ಜಗತ್ತಿನೊಳಗೆ ಹಬ್ಬೆ ತಿಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಳಸದ ಗುರು ಗೋವಿಂದ ಭಟ್ಟರ ಕೃಪಾದೃಷ್ಟಿ ಇವತ್ತು ಶಿಶುನಾಳ ಶರೀಫರ ಕೀರ್ತಿ ಹಬ್ಬೆ ಅಂದ್ರೆ ಸಂತ ಶಿಶುನಾಳ ಶರೀಫರು ಗೋವಿಂದ ಭಟ್ಟರ ಮೇಲೆ ಇಟ್ಟಂಥ ಭಕ್ತಿ ಅವರು ಮಾಡಿದಂಥ ಆ ಸೇವೆಯ ಫಲ ಗುರುವಿಗೆ ಶರಣಾಗುವುದಕ್ಕಿಂತ ಹೆಚ್ಚಿನ ದಾರಿ ಮತ್ತೊಂದು ಇಲ್ಲ ಗಂಟೆಪ್ಪ ಹಗಲಿ ರಾತ್ರಿ ಸೇವಾ ಮಾಡ್ತಿದ್ದ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ತನ್ನ ಹೆಂಡತಿ ಮಕ್ಕಳನ್ನು ಸಹಿತ ಬಿಟ್ಟು ಬಂದಿದ್ದ ಗಂಟೆಪ್ಪ ಭಕ್ತನಾದ ಸ್ವಾಮಿ ಪಾದ ಸೇವಕನಾದ ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ ಹಂಗರಕಿ ದೇಶಗತಿ ಲಕ್ಷ್ಮಿ ಸರಸ್ವತಿ ವಾಸ ಅಂತ ಹೇಳಿದರು ಹಗಲಿ ರಾತ್ರಿ ಗಂಟೆಪ್ಪ ಬರೀ ಅವ್ರ ಸೇವಾನ ಮಾಡೋದು ಮಂದಿ ಏನಂತವ್ರು ಅವ್ಗೆ ಸಂಬಂಧನೇ ಇಲ್ಲ ಯಾವಾಗಲೂ ಮಡಿವಾಳ ಅಜ್ಜನ ಹಿಂದನ ಅಡ್ಡಾಡೋದು ಅವ್ರ ಕುಂತಲ್ಲಿನ ಹೋಗಿ ಸುಮ್ಮನೆ ಕುಂಡಿರೋದು ಅವ್ರು ಏನು ಹೇಳ್ತಾರೋ ಅಂತ ಹೇಳ್ಕರ ಬರೀ ಅವರ ಒಂದು ಆಜ್ಞೆಗೆ ಆಗಿ ಕಾಯೋದು ಎಷ್ಟು ವರ್ಷ ಮಾಡಿದ ಅಂದ್ರೆ ಇಪ್ಪತ್ತೈದು ವರ್ಷದಕ್ಕಿಂತ ಹೆಚ್ಚವರು ಸೇವಾ ಮಾಡಿದ ಒಂದು ದಿನಾನೂ ಸಹಿತ ತನ್ನ ಕಷ್ಟವನ್ನು ಹೇಳಲಿಲ್ಲ ಒಂದು ದಿನಾನೂ ಸಹಿತ ನನಗಿದು ಬೇಕಪ್ಪ ಅಂತ ಗುರುವಿನ ಕಡೆ ಬೇಡಲಿಲ್ಲ ಬರೀ ಸೇವಾ ಒಂದು ಬಿಟ್ಟರೆ ಮತ್ತೊಂದನ್ನು ಏನು ಮಾಡಲಿಲ್ಲ ಅವನ ಸೇವಾ ಮೆಚ್ಚಿದಂತಹ ಮಡಿವಾಳಜ್ಜವರು ಲೇ ಗಂಟ್ಯಾ ಎಷ್ಟು ಸೇವಾ ಮಾಡಬೇಕಂತೀಯೋ ಮಗನ ಅಂತ ಕೇಳಿದ್ರಂತ ಆವಾಗ ಗಂಟೆಪ್ಪ ಹೇಳ್ತಾನೆ ಈ ಜೀವಿರೋ ಮಠ ನಿನ್ನ ಸೇವಾ ಬಿಟ್ಟರೆ ಬ್ಯಾರಿದ ಏನೂ ಇಲ್ಲ ಯಾವುದ್ರೊಳಗೆ ಸುಖ ಆಯ್ತಂತ ತಿಳ್ಕೊಂಡು ಬೆನ್ನು ಹತ್ತಿ ಅದರೊಳಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ನಿನ್ನ ಅಂತ್ಯಕ್ಕೆ ಬಂದನಿ ಇನ್ನು ಈ ಶರೀರ ಇರೋ ಮುಟಾನು ಸಹಿತ ನಿನ್ನ ಸೇವಾ ಬಿಟ್ಟರೆ ಮತ್ತೊಂದಿಲ್ಲಪ್ಪ ಅಂತಂದ ಇದು ನೋಡ್ರಿ ನಿಜವಾದಂತಹ ಭಕ್ತಿ ನಿನಗೆ ನಿನಗೇನಾರ ಬೇಕಂದ್ರೆ ಕೇಳೋ ಕೊಡ್ತೇನೆ ಅಂಥಾರ್ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗಂಟೆಪ್ಪ ಹೇಳ್ತಾನ ಎಪ್ಪ ನಿನ್ನ ಕಡೆ ಕೇಳಬೇಕಾಗಿತ್ತಂದ್ರೆ ಅವತ್ತನ ಕೇಳಿಬಿಡ್ತಿದ್ದೆ ಇವತ್ತ್ಯಾಕೆ ಕೇಳಲಿ ತಂದೆ ಇವತ್ತು ವ್ಯಾಡಪ್ಪ ನನಗೇನು ನಿನ್ನ ಕೃಪಾ ಒಂದೇ ಇರಲಿ ಎಂಥ ಗುರು ಮತ್ತು ಶಿಷ್ಯರ ಸಂಬಂಧ ಎಂಥ ಒಂದು ಅನುಬಂಧ ಆ ಗುರು ಶಿಷ್ಯ ಪರಂಪರೆ ಒಳಗಂತ ರಾಮ ಸಾಕ್ಷಾತ್ ಭಗವಂತನ ಭೂಮಿಗೆ ಇಳಿದು ಬಂದಿದ್ದ ಆದರೂ ಸಹಿತ ವಶಿಷ್ಠರ ಸೇವೆಯನ್ನು ಅನನ್ಯವಾಗಿ ಮಾಡಿದ ನಾ ಅನ್ನೋದನ್ನು ಮರೆತ ನಾ ಅವತಾರಿ ಪುರುಷ ಅನ್ನೋದನ್ನು ಮರೆತ ನಾ ರಾಜಕುಮಾರ ಅನ್ನೋದನ್ನು ಮರೆತ ನಾ ಒಬ್ಬ ಶೂರ ಅನ್ನೋದನ್ನು ಮರೆತ ಕೃಷ್ಣ ಭಗವಂತ ಜಗತ್ತಿಗನ ಗುರು ಆದ ಆದರೆ ಸಾಂದೀಪಿನಿ ಮುನಿಗಳಿಗೆ ಹೆಂಗೆ ಶರಣಾಗತನಾದ ಸಾಂದೀಪಿನಿಯ ಮುನಿಗಳ ಸೇವೆಯನ್ನು ಮಾಡಿ ಕೃತಾರ್ಥನಾದ ಕೃಷ್ಣ ಭಗವಂತ ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವಿ ಭವಿ ಎಂಬುದೊರೆದು ಭಕ್ತಿ ಎಂದೆನಿಸಿದ ಗುರುವಿ ಭವಬಂಧನವ ಬಿಡಿಸಿ ಚನ್ನ ಮಲ್ಲಿಕಾರ್ಜುನನ ತೋರಿದ ಗುರುವಿ ಅಂತ ಹೇಳಿಕಾರ ಅಕ್ಕ ಮಹಾದೇವಿ ಗುರುವನ್ನು ಯಾವ ರೀತಿ ಕೊಂಡಾಡಿದ್ಲಂತ ಗುರುಲಿಂಗ ದೇವರ ಹಸ್ತದಿಂದ ಲಿಂಗ ದೀಕ್ಷೆ ಪಡೆದಳು ಗುರು ಮಾಡಿದ ಬೋಧನೆಯಿಂದ ಶಿವಧ್ಯಾನದಲ್ಲಿದ್ದಳು ಗುರುವಿನ ಕಡೆಯಂತಹ ಒಂದು ಶಕ್ತಿ ಅಂತ ಗುರು ಮನುಷ್ಯ ಇದ್ದವರನ್ನು ದೇವರನ್ನಾಗಿ ಮಾಡಕತ್ತಾನ ವಿಶ್ವ ಗುರು ಅನಿಸ್ಕೊಂಡ್ರು ಜಗಜ್ಜ್ಯೋತಿ ಅನಿಸ್ಕೊಂಡ್ರು ಬಸವಣ್ಣನವರು ಜಾತವೇದ ಮಹಾಮುನಿಗಳ ಕಡೆ ಹೋಗಿ ಶರಣಾಗಿದ್ದಾರೆ ಹಗಲಿ ರಾತ್ರಿ ಅವರು ಹೇಳಿದ್ದನ್ನು ಮನನ ಮಾಡಿದಾರ ಅದನ್ನು ಜಗತ್ತಿನೊಳಗೆ ಪರಿಪಾಲನೆ ಮಾಡಿಕಾರ ಎಲ್ಲರೂ ಒಂದು ಪಾ ಅಂತ ಹೇಳ್ಕಾರ ಸಾರಿದರು ಎಂಥ ಭಕ್ತಿ ಬಸವನವರಿಗೆ ಗುರುವಿನ ಮೇಲಂತ ಒಂದು ಕತ್ತಿ ಖಂಡಿತ ಅಂದ್ರೆ ಅದರೊಳಗೂ ಸಹಿತ ಗುರುಗಳನ್ನು ಕಂಡರು ಮನುಷ್ಯರೊಳಗಿರುವಂಥ ಮೇಲು ಕೀಳು ಅನ್ನೋದನ್ನು ಕೆತ್ತ ಒಗೆದರು ಯಾವ ಜಾತಿ ಅಂತ ನೋಡಲಿಲ್ಲ ಯಾವ ದುಃಖದೊಳಗದಾನೋ ಆ ದುಃಖಿಯ ಕಣ್ಣೀರನ್ನು ಒರೆಸಿದರು ಈ ಶಕ್ತಿ ಎಲ್ಲಿಂದ ಬಂತಂದ್ರೆ ಅವರ ಗುರುಗಳ ಆಶೀರ್ವಾದದ ಬಲದಿಂದ ಬಂತು ಚೋಳಪ್ಪ ಅಂತ ಹೇಳಿಕಾರ ಆ ಅಕ್ಕಲಕೋಟಿ ಸ್ವಾಮಿ ಸಮರ್ಥರ ಸೇವೆಯನ್ನು ಮಾಡ್ತಿದ್ದ ಅವ ತನ್ನ ಮನಿಯೊಳಗೆ ತೆಗ್ಗ ತೆಗಿತಿದ್ದಂತ ಎದ್ರ ಸಂಬಂಧ ಅಕ್ಕಲ ಅಕ್ಕಲಕೋಟಿ ಸ್ವಾಮಿ ಸಮರ್ಥರ ಸಮಾಧಿ ಮಾಡೋಕ್ಕೆ ಎದಕ್ಕೆ ತೆಗ್ಗ ತೆಗಕತ್ತಿ ಮಗನ ಅಂತಂದ್ರಂತ ಯಪ್ಪ ನಿನ್ನ ಶರೀರ ಬಿಟ್ಟರು ಸಹಿತ ನಿನ್ನ ಶರೀರ ನನ್ನ ಹಂತಕ್ಕೆ ಇರಬೇಕು ಅದ್ರ ಸಂಬಂಧ ಅಂತಂದ ಆತ್ಮಾಂತ್ವೇಕರ ಆಶೀರ್ವಾದವನ್ನು ಮಾಡಿದರು ಎಷ್ಟೊಂದು ಗುರು ಮತ್ತು ಶಿಷ್ಯರಲ್ಲಿ ಭಕ್ತಿ ಅಂತ ಶ್ರೀಗಾಮದ ಗಜಾನನ ಮಹಾರಾಜರು ಜೇನ ಗೂಡನ್ನು ಎಬ್ಬಿಸಿದ್ರು ಭಕ್ತರೆಲ್ಲರೂ ಸಹಿತ ಜೇನು ಹುಳ ಎದ್ದ ಭಕ್ತರನ್ನು ಕಡಿಬಾರ್ದು ಅಂತ ಹೇಳ್ಕಾರ್ ಭಕ್ತರು ಓಡ್ತಿದ್ದರೆ ಕರೆ ತಾವು ಮಾತ್ರ ಸುಮ್ಮನೆ ಅಲ್ಲೇ ಕುಂತರು ಯಾಕಂದ್ರೆ ಅವ್ರನ್ನ ಕಡಿಯೋದು ಬ್ಯಾಡ ನಾ ಇಲ್ಲಿ ಕುಂತ ನನ್ನ ಮೇಲೆ ಎಲ್ಲ ನನ್ನ ಕಡ್ದು ಬಿಡಲಿ ಅಂತ ಹೇಳ್ಕಾರೆ ಎಂಥ ಗುರು ಅದಾನಂದ್ರೆ ಶಿಷ್ಯರು ತಪ್ಪು ಮಾಡಿದ್ರೂ ಸಹಿತ ಅವರಿಗೆ ದುಃಖ ಆಗೋದು ಬೇಡ ಅವರ ಪಾಲಿನ ದುಃಖ ನನಗೇ ಬರಲಿ ಅಂಥೇಳಿ ಬಿಡಮ ಯಾರಾದರೂ ಜಗತ್ತಿನೊಳಗೆ ಅದಾನಪ್ಪ ಅಂದ್ರೆ ನಮ್ಮ ಆಪದ ಬಾಂಧವ ನಿಜವಾಗಿಯೂ ಯಾರು ಅದಾರಪ್ಪ ಅಂದ್ರೆ ಅವ ಕೇವಲ ಗುರು ಮಾತ್ರ ಅದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇಷ್ಟ ತಿಳ್ಕೊಳ್ಳೋದ್ರೆ ಇವತ್ತು ಪೌರ್ಣಿಮೆ ವ್ಯಾಸ ಮಹರ್ಷಿಗಳು ನಾಲ್ಕು ವೇದಗಳನ್ನು ಭಾಗ ಮಾಡಿಕೊಟ್ಟರು ಹದಿನೆಂಟು ಪುರಾಣಗಳನ್ನು ರಚಿಸಿಕೊಟ್ಟರು ವೇದ ಪುರಾಣ ಉಪನಿಷತ್ತು ಆಗಮನಗಳ ಮೂಲವಾಗಿ ನಿಂತರು ಆ ವ್ಯಾಸ ಮಹರ್ಷಿಗಳು ಆಷಾಢ ಪೌರ್ಣಿಮೆಯ ದಿವಸ ಜನ್ಮವನ್ನು ತಾಳಿದ್ದಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಪ್ರತಿಯೊಬ್ಬರೂ ಸಹಿತ ಇವತ್ತು ಆಷಾಢ ಮಾಸದಲ್ಲಿ ಬರುವಂಥ ಪೌರ್ಣಿಮೆಯ ದಿವಸ ಗುರು ಗುರುಪೌರ್ಣಿಮೆ ಅಂತೇಳಿ ಆಚರಿಸುವ ಪದ್ಧತಿ ಇವತ್ತು ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಗುರುಗಳನ್ನು ಸ್ಮರಣೆ ಮಾಡೋಣ ಎಲ್ಲರಲ್ಲಿಯೂ ಸಹಿತ ನಮ್ಮ ಗುರುಗಳನ್ನು ಕಾಣೋಣ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಶಿವಯೋಗಿಗಳ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದ್ರಂತ ಬಂತನಾಳದ ಶಿವಯೋಗಿಗಳನ್ನು ಕುದುರೆ ಮೇಲೆ ಕರ್ಕೊಂಡು ಹೋಗುವಾಗ ಜೋರು ಮಳಿ ಬಂದು ಕುದುಲಿ ಕುದುರಿ ಹುದಲೊಳಗೆ ಸಿಕ್ಕೊಳಕತ್ತಿತ್ತು ಅದನ್ನು ನೋಡಿದಂಥ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳನ್ನು ಹೆಗಲಿ ಮೇಲೆ ಕುಂಡಿಸ್ಕೊಂಡ ಸಿದ್ಧಲಿಂಗ ಮಹಾರಾಜರು ಬಂತನಾಳ ಶಿವಯೋಗಿಗಳನ್ನು ಹೆಂಗೆ ಕರ್ಕೊಂಡು ಹೊಂಟರು ಹೆಗಲಿ ಮೇಲೆ ಕುಂಡಿಸ್ಕೊಂಡು ಹುದಲಾಗ ಒಂದು ಕೈಯಾಗ ಕುದರಿ ಹಿಡ್ದಾರ ಒಂದು ಕೈಯಾಗ ಗುರುವಿನ ಪಾದಗಳನ್ನು ಹಿಡ್ದಾರ ಮಳೆ ನೀರು ಬಂದು ಗುರುವಿನ ಪಾದದಂದ್ರೆ ಚಪ್ಪಲದೊಳಗೆ ಬೀಳ್ತಿತ್ತು ಆ ಚಪ್ಪಲದೊಳಗಿನ ನೀರನ್ನು ತೀರ್ಥ ಅಂತಲೇ ಸ್ವೀಕಾರ ಮಾಡ್ತಿದ್ರು ಎಂಥ ಭಕ್ತಿ ಅಂತ ಮುಗಳ ಕೂಡದ ಎಲ್ಲ ಲಿಂಗ ಮಹಾರಾಜರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದರಂತ ಸಿದ್ಧಲಿಂಗ ಮಹಾರಾಜರನ್ನು ಪರಮಾತ್ಮ ಅಂತ ತಿಳ್ಕೊಂಡ್ರು ಬರೇ ಒಂದು ಮಾತು ಹೇಳಿದ್ದಕ್ಕೆ ಸಿದ್ಧಲಿಂಗ ಮಹಾರಾಜರು ತೆಗೆದಂಥ ತೆಗ್ಗಿನೊಳಗೆ ಕುಂತುಬಿಟ್ರು ಮೂರು ದಿವಸ ಮಣ್ಣು ಮುಚ್ಚಿ ಮ್ಯಾಲೆ ಕಲ್ಲು ಚಪ್ಪಡಿ ಹೇರಿದ್ರೂ ಸಹಿತ ಒಳಗೆ ಸಿದ್ಧಲಿಂಗ ಮಹಾರಾಜರ ನಾಮಸ್ಮರಣೆಯನ್ನು ನಡೆದೈತಿ ಅದಕ್ಕೆ ನೀ ಎಲ್ಲಪ್ಪಲ್ಲಪ್ಪ ಎಲ್ಲ ಅಂತ ಹೇಳಿಕಾರ ಹೆಂಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಅಂತ ಗುರುವಿನ ಮೇಲೆ ನಂಬಿಕೆಯನ್ನುಡೋನು ಗುರುವಿನ ನಾಮಸ್ಮರಣೆಯನ್ನು ಮಾಡೋನು ಗುರು ಹೇಳಿದ ಬೋಧನೆಯ ಪ್ರಕಾರ ನಡ್ಕೊಳ್ಳೋನು ನನ್ನ ಗುರುಗಳು ಸಹಿತ ಹಠಯೋಗಿ ನಿಂದಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹದಿನಾಲ್ಕು ವರ್ಷ ನಿಂತು ತಪಸ್ಸನ್ನು ಮಾಡಿದರು ಧಾರವಾಡದ ಕೆಲಿಗೇರಿ ಯಜ್ಞಾಶ್ರಮದ ಅಧಿಪತಿಗಳು ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ ಆದರೆ ನನ್ನ ಮೇಲೆ ಬಹಳ ಪ್ರೀತಿ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ತೊಂಬತ್ತಾರರೊಳಗೆ ನನಗೆ ಅವರಿಗೆ ಬೆಟ್ಟಿ ಮುಂದೆ ನನ್ನ ಯಾವ ರೀತಿ ಆಶೀರ್ವಾದ ಮಾಡ್ತಿದ್ರಪ್ಪ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ತಮ್ಮ ಎರಡೂ ಪಾದಗಳನ್ನು ಇಟ್ಟ ನನಗೆ ಉಪದೇಶ ಮಾಡ್ತಿದ್ದರು ಬೆಳತನಕ ಮಾಡ್ತಿದ್ದರು ಇವತ್ತವರನ್ನು ಕಳ್ಕೊಂಡಿದಿ ಆದರೆ ನನ್ನ ಮನುಷ್ಯನೊಳಗೆ ಯಾವಾಗಲೂ ಸಹಿತ ಅದಾರ ಶ್ರೀಶೈಲ ನಿನ್ನೆ ಬಿಟ್ಟು ನಾ ಇಲ್ಲೋ ಅಂತ ಹೇಳುತ್ತಿದ್ದರು ಇವತ್ತೇನು ಒಂದು ಸ್ವಲ್ಪ ಗುರುವಿನ ಬಗ್ಗೆ ಹೇಳೋ ಶಕ್ತಿ ಐತಂದ್ರೆ ಅದು ಆ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪ ಅಕ್ಕಿ ನನ್ನ ಗುರು ಅಕ್ಕಿ ಆಶೀರ್ವಾದ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ಗುರುಗಳನ್ನು ನೆನೆಸಿದ್ರೆ ಕಣ್ಣಾಗ ನೀರು ಬರ್ತಿತ್ತು ಯಾಕಪ್ಪ ಅಂದ್ರೆ ಅಂಥವ್ರನ್ನ ನಮಗೆ ಧೈರ್ಯ ತುಂಬೋದು ಅದಕ್ಕೆ ನಿಮ್ಮೆಲ್ಲರಂತೇಕೆ ಪ್ರಾರ್ಥನೆ ಮಾಡ್ತಾನೆ ಏನಪ್ಪ ಅಂತಂದ್ರೆ ಎಲ್ಲರೂ ಸಹಿತ ಗುರುವಿನ ಮೇಲೆ ನಂಬಿಕೆ ಇಡ್ರಿ ನಿಮ್ಮ ನಿಮ್ಮ ಗುರುಗಳು ಯಾವ ಬೇಕಾದ ಗುರು ಇರಲಿ ಅವ್ರ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಬಿಡಬೇಡ್ರಿ ಗುರುವನ್ನ ನಮ್ಮನ್ನು ಕಾಯ್ತಾನ ಅದಕ್ಕಾಗಿ ಈ ಗುರುಪೌರ್ಣಿಮೆಯ ದಿವಸ ಎಲ್ಲ ಗುರುಪರಂಪರೆಯನ್ನು ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾನೆ ಎಲ್ಲ ಗುರುಗಳ ದೃಷ್ಟಿ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ